ಶಂಖ ಬಸದಿ ಅಥವಾ ನೇಮಿನಾಥ ಬಸದಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿದೆ. ಈ ಬಸದಿಯನ್ನು ಶಂಖ ಬಸದಿ ಅಂತ ಕರೆಯಲು ಕಾರಣ 22ನೇ ತೀರ್ಥಂಕರರಾದ ನೇಮಿನಾಥರ ಲಾಂಛನ ಶಂಖ. ಹಾಗಾಗಿ ಶಂಖ ಬಸದಿ ಅಂತ ಕರೀತಾರೆ. ಅಂದಾಜು 1,500 ವರ್ಷಗಳ ಇತಿಹಾಸವುಳ್ಳ ಬಸದಿ. ಏಕಶಿಲೆಯಲ್ಲಿ ಕೆತ್ತಲಾದ ಕರಿಯಕಲ್ಲಿನ ಸಹಸ್ರಕೂಟ ಜಿನಬಿಂಬವು ತುಂಬಾ ವಿಶಿಷ್ಟವಾದದ್ದು. ತೀರ್ಥಂಕರರ ಆಕೃತಿಯ ಕೆತ್ತನೆಗಳನ್ನು ನೀವು ನೋಡಬಹುದು. ಪಚ್ಚೆ ಕಲ್ಲಾಗಿದ್ದರಿಂದ ಸ್ವಲ್ಪ ಇದೆ ಸರ್, ಬ್ಲೂಯಿಶ್ ಬರುತ್ತಲ್ಲ ಸರ್, ಇದು ಬ್ಲೂಯಿಶ್ ಇದೆ ಸ್ವಲ್ಪ. ಹಾ 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 ವಿಗ್ರಹವನ್ನ ಕಾಣಬಹುದು. ಇನ್ನೊಂದು ವಿಶೇಷ ಅಂದ್ರೆ ಆದಿಕವಿ ಪಂಪ ತನ್ನ ಆದಿ ಪುರಾಣವನ್ನ ಇದೇ ಬಸದಿಯಲ್ಲಿ ರಚನೆ ಮಾಡ್ತಾರೆ. ಬಸದಿ ಹೋಗಿದ್ವಲ್ಲ ಅಲ್ಲಿ ಹಿಂಗೆ ಈ ಪಟ್ಟಿ ಆಕಾರದಲ್ಲಿ ಶಿಲ್ಪಕಲೆಗಳನ್ನು ಮಾಡಿದ್ದಾರೆ. ಆ ಒಂದು ಪಟ್ಟಿನಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಸಣ್ಣ ಸಣ್ಣ ಮಿಥುನ ಶಿಲ್ಪಗಳನ್ನು ಮಾಡಿದ್ದಾರೆ. ಆ ಪ್ರತಿ ಮಿಥುನ ಶಿಲ್ಪಗಳ ಪಕ್ಕದಲ್ಲಿ ಎರಡೆರಡು ಕಂಬಗಳಿದ್ದಾವೆ. ಆದರೆ ಎಲ್ಲ ಮಿಥುನ ಶಿಲ್ಪಗಳನ್ನು ಹೊಡೆದಿದ್ದಾರೆ, ಕಂಬಗಳು ಸ್ವಲ್ಪ ಕೂಡ ಭಿನ್ನವಾಗಿಲ್ಲ. ಅದೇ ರೀತಿ ಇಲ್ಲಿ ಶಂಖಬಸದಿ ನೋಡಿ, ಇಲ್ಲಿ ಶಂಖಬಸದಿನಲ್ಲಿ ಆ ಅಕ್ಕಪಕ್ಕ ಇರೋ ಕಂಬಗಳು ಸ್ವಲ್ಪ ಕೂಡ ಭಿನ್ನವಾಗಲಿಲ್ಲ, ಆದರೆ ಮಧ್ಯದಲ್ಲಿರೋ ಶಿಲ್ಪಗಳನ್ನು ಮಾತ್ರ ಹೊಡೆದಿದ್ದಾರೆ. ಅದು ಏನಕ್ಕೆ ಹೊಡೆದಿದ್ದಾರೆ ಅನ್ನೋ ಕಾರಣ ತಿಳ್ಕೊಬೇಕು ಅಂತಂದರೆ ಅದು ಮಿಥುನ ಶಿಲ್ಪಗಳು. ಆ ಗಂಡು ಹೆಣ್ಣಿನ ಶಿಲ್ಪಗಳು ಇವರಿಗೆ ಅಶ್ಲೀಲವಾಗಿ ಕಂಡಿದ್ದರಿಂದ ಕೆಲವರು ಯಾರು ಅದನ್ನು ಹಾಳು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಅನಿಸುತ್ತೆ ಅಲ್ವಾ ನಿಮಗೆ? ಮತ್ತೆ ಮತ್ತೆ ನೋಡಿ ನಿಮಗೆ ಗೊತ್ತಾಗುತ್ತದೆ.